ಬಹಳ ಒಂದು ಸಂತೋಷ ಸಮಾರಂಭದಲ್ಲಿ ನಾವೆಲ್ಲ ಇದ್ದೇವೆ. ನಮ್ಮೆಲ್ಲರ ಪ್ರೀತಿಯ ಸ್ನೇಹಿತ ಶ್ರೀನಗರ ಕಿಟಿಯ ಒಂದು ಚಿತ್ರ ಇವತ್ತು ಲೋಕಾರ್ಪಣೆಯಾಗುವ ಮುಂಚೆ ಒಂದು ಟ್ರೈಲರ್ ಬಿಡುಗಡೆ ಆಗ್ತಕ್ಕಂಥ ಸುಸಂದರ್ಭ. ಸುಮಾರು 40ಕ್ಕಿಂತ ಹೆಚ್ಚಿನ ಚಿತ್ರವನ್ನು, ಚಲನಚಿತ್ರವನ್ನು ಇವತ್ತು ಕರ್ನಾಟಕದ ಜನತೆಗೆ ಕೊಟ್ಟು ಎಲ್ಲರ ಮನೆ ಮಾತಾಗಿರ್ತಕ್ಕಂತಹ ಶ್ರೀನಗರ ಕಿಟ್ಟಿ ರಘುವರು ಮತ್ತು ಪಾವನಾವರ ಒಂದು ಪಾವನಾವರು ಕೂಡ ಇದರಲ್ಲಿ ಒಂದು ಹೀರೋಯಿನ್ ಆಗಿ ಅಭಿನಯ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷ ತರ್ತಾ ಇದೆ. ಈಗಾಗಲೇ ಶಮೀರಾ ಬೆಳವಾಯಿ ಅವರು ಹೇಳ್ತಾ ಇದ್ರು ಮಾತಾಡುವಾಗ, ಗೌಳಿ ಜನಾಂಗಕ್ಕೆ ಸಂಬಂಧಪಟ್ಟಂತಹ ಒಂದು ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಚಿತ್ರ ಅಂಥೇಳಿ. ಯಾಕಂದರೆ ಎಲ್ಲದರಲ್ಲೂ ಒಂದು ವಿಶೇಷತೆ ಇರುತ್ತೆ, ಅದರ ಮಾತಾಡೋದಕ್ಕಿಂತ ಹೆಚ್ಚಾಗಿ ಅದರಲ್ಲಿ ನೋಡಿ ತಿಳ್ಕೊಳ್ತಕ್ಕಂಥ ವಿಷಯಗಳು ಕೂಡ ಇರ್ತವೆ. ಆದ್ದರಿಂದ ಅದನ್ನು ನೋಡ್ತಾ ಇದ್ದಾಗಲೇ ಆ ಪೋಸ್ಟರ್ಗಳನ್ನು ನೋಡಿದರೆ ಇದರಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಂಥೇಳಿ ಎಲ್ಲರ ಮನಸ್ಸಿನಲ್ಲಿ ಬಂದಿದೆ. ಚಿತ್ರ ಯಶಸ್ವಿಯಾಗಬೇಕು, ಇದರ ಮುಖಾಂತರವಾಗಿ ಮತ್ತೊಮ್ಮೆ ಹುಟ್ಟಿದೆದ್ದು ಈ ತಂಡ ಮೇಲೆ ಬಂದು ಇನ್ನೂ ಹೆಚ್ಚಿನ ಚಿತ್ರಗಳನ್ನು ನಮ್ಮ ನಾಡಿನ ಜನತೆಗೆ ಕೊಡುವಂತಾಗಲಿ ಅಂತೇಳಿ ಆಶಿಸ್ತಾ, ಚಿತ್ರದ ಮುಂದಿನ ಭಾಗವನ್ನು ನಾವಿವತ್ತು ಟ್ರೈಲರ್ ನೋಡ್ತಾ ಇದ್ದೀವಿ. ನಾವೆಲ್ಲರೂ ಹೋಗಿ ಥಿಯೇಟರ್ನಲ್ಲಿ ನೋಡೋಣ, ನಮ್ಮ ಸ್ನೇಹಿತರು ಕುಟುಂಬವನ್ನು ಕರ್ಕೊಂಡು ಥಿಯೇಟರ್ಗಳಲ್ಲಿ ಈ ಚಲನಚಿತ್ರವನ್ನು ಆನಂದಿಸೋಣ ಅಂತ ನಾನು ಹೇಳ್ತೀನಿ. ನಮಸ್ಕಾರ, ಮತ್ತೊಮ್ಮೆ ಯಶಸ್ಸನ್ನು ತೋರ್ತಾ ಇದ್ದೀನಿ. ರಿಲೀಸ್ ಆಯಿತು, ನಾನು ಇಲ್ಲಿಗೆ ಬಂದು ನೋಡಬೇಕು ಅಂತ ಅಂದ್ಕೊಂಡೆ. ನಮ್ಮ ಹುಡುಗ ಮುಂದಗಡೆ ನನ್ನ ಚಾಲಕ ಅಣ್ಣ, ಗೌಳಿ ಸಿನಿಮಾದ್ದು ಟ್ರೈಲರ್ ರಿಲೀಸ್ ಆಗಿದೆ, ನೋಡಿದ್ರೆ ಭಾಳ ಸಖತ್ತಾಗಿದೆ ಅಂತ. ಸೊ ಎಲ್ಲಿಗೆ ಅಲ್ಲಿ ತನಕ ರೀಚ್ ಆಗುತ್ತೆ ಒಂದು ಸಿನಿಮಾದ ಸಕ್ಸಸ್, ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ, ಅಲ್ಲಿಂದನೇ ಶುರುವಾಯಿತು. ನಂಗೆ ನಿಜಕ್ಕೂ ಅಲ್ಲಿ ತನಕ ಇಲ್ಲಿ ತನಕ ಬರೋ ತನಕ ತಡ್ಕೊಳಕ್ ಆಗಲಿಲ್ಲ ನನಗೆ. ಬರ್ಬೇಕಾದ್ರೆ ದಾರಿಯಲ್ಲಿನ ಇದನ್ನು ನೋಡ್ತಾ ಬಂದೆ. ಅದ್ಭುತವಾದಂಥ ಮೇಕಿಂಗು, ನಮಗೆ ಎಷ್ಟು ಹೆಮ್ಮೆ ಆಗುತ್ತೆ ಅಂದರೆ ಕನ್ನಡದಲ್ಲಿ ಈ ಥರದೊಂದು ಪ್ರಯತ್ನಗಳಾಗ್ತಾ ಇದೆ, ಈ ಥರದೊಂದು ಪ್ರಯೋಗಗಳಾಗ್ತಾ ಇದೆ ಅಂತ ಅನ್ನೋವಂಥದ್ದು ಒಬ್ಬ ಕನ್ನಡಿಗನಾಗಿ ಅಷ್ಟು ಹೆಮ್ಮೆ ಆಗ್ತಾ ಇದೆ ನನಗೆ. ಈ ಥರದ ಸಿನಿಮಾಗಳು ನಾನು ಪ್ರತಿ ಶಾಟನ್ನು ಕೂಡ ಅಷ್ಟು ಮುತ್ತು ಮುತ್ತು ಹೆಣದಂಗೆ ಹೆಣದಿದ್ದಾರೆ. ನಾನು ಇದರ ಹಿಂದೆ ಕಾಣಿಸುವಂಥದ್ದು ಇದರ ನಿರ್ದೇಶಕರ ಕನಸು, ಪ್ರತಿ ಫ್ರೇಮಿನಲ್ಲಿ ಈ ನಿರ್ದೇಶಕರ ಕನಸು. ಆ ನಿರ್ದೇಶಕರ ಕನಸಿನೊಟ್ಟಿಗೆ ಓಡುವಂಥ ಒಂದು ಪ್ರಾಮಾಣಿಕವಾದಂಥ ಒಂದು ಟೀಮ್ ಸಿಗುತ್ತೆ ಗೊತ್ತಾ, ಆ ಥರದ ಆಗ ಸಿಕ್ಕಾಗ ಮಾತ್ರ ಈ ಥರದೊಂದು ಸಿನಿಮಾ ಆಗುತ್ತೆ. ಇವತ್ತು ಈ ಥರದ ಒಂದು ಸಿನಿಮಾ ಆಗಿದೆ ಅಂತ ಅನ್ನೋದಾದರೆ ಈ ನಿರ್ದೇಶಕರು ಕಂಡಂಥ ಕಟ್ಕೊಂಡಂಥ ಒಂದು ಕನಸು. ಆ ಕನಸಿನ ಹಿಂದೆ ಓಡೋದಕ್ಕೆ ನಾವೆಲ್ಲ ನಿಮ್ಮ ಜೊತೆಲಿ ಇದೀವಿ ಗುರು, ನೀನು ಹೋಗೋ ಮುಂದೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಅನ್ನುವಂಥ ಶಕ್ತಿಯುತವಾದಂಥ ತಂಡ ಅದು. ಆ್ಯಕ್ಚುಲಿ ನನಗೆ ಭಾಳ ಹೆಮ್ಮೆ ಆಗೋದೇನು ಅಂತಂತಂದರೆ ಎಲ್ಲ ನಟ ನಟಿಯರು ಅವರನ್ನು ಅವರು ತೊಡಗಿಸ್ಕೊಂಡಿರೋ ರೀತಿ ಇದೆ ಅಂತ ಗೊತ್ತಾ. ನನಗೆ ಕಿಟ್ಟಿಯವ್ರ ಸರ್ ಬಗ್ಗೆ ನನಗೆ ಎಷ್ಟು ನನಗೆ ಆ್ಯಕ್ಚುಲಿ 2 hours ಕೊಟ್ಟರು ಕೂಡ ಕಿಟ್ಟಿಯವ್ರ ಸರ್ ಬಗ್ಗೆ ನಾನು ಮುಗಿಯೋದಿಲ್ಲ ನನ್ನ ಮಾತು. ಯಾಕಂದರೆ ಆ ಥರದ್ದು ಒಂದು ವ್ಯಕ್ತಿತ್ವ ಅದು, ಅವ್ರ ಬಗ್ಗೆ ಹೇಳ್ಬಿಡ್ತೀನಿ ನಾನು. ನಮ್ಮ ನಟನೆಯ ವಿಚಾರಕ್ಕೆ ಅಂತ ಬಂದಾಗ ನಟನೆಯ ಪುಸ್ತಕದಲ್ಲಿ ಮೊದಲನೇ ಪುಟನ ಏನು ಹೇಳುತ್ತೆ ಗೊತ್ತಾ, ಒಬ್ಬ ಒಳ್ಳೆ ಕಲಾವಿದನಾಗಬೇಕು ಅಂತ ಅನ್ನೋದಾದರೆ ಅದರ ಹಿಂದೆ ಅದರ ಜೊತೆಯಲ್ಲಿ ಒಬ್ಬ ಒಳ್ಳೆ ಮನುಷ್ಯನಾಗಿರ್ಬೇಕಂತೆ. ಇವತ್ತು ಕೆಟ್ಟಿ ಸರ್ ಆಗಿದ್ದಾರೆ ಅಂತ ಅನ್ನೋದಾದರೆ ಅವರು ಅದ್ಭುತವಾದ ಕಲಾವಿದರು. ಯಾಕೆ ಅಂತಂದರೆ ಒಳಗಡೆ ಅಷ್ಟು ಅದ್ಭುತವಾದಂಥ ವ್ಯಕ್ತಿತ್ವ ಅವ್ರದ್ದು. ಅವರು ತಮ್ಮ ಸಿನಿಮಾಗೆ ಅಂತಲ್ಲ, ಅವ್ರು ಯಾವ ಸಿನಿಮಾಗೆ ಹೋದರೂ ಕೂಡ ಅವ್ರದೊಂದು ಔರ ಇದೆಯಲ್ಲ ಅದು ಭಯಾನಕ ಇನ್ಫೆಕ್ಷಿಯಸ್. ಅವರು ಅವ್ರು ಎಲ್ಲಿರ್ತಾರೆ ಅಲ್ಲಿ ಒಂದಿಷ್ಟು ನಗು ಇರುತ್ತೆ. ಏನಕ್ಕೆ ಅಂದರೆ ಆ ಥರದ ಫಿಲ್ಟರ್ಲೆಸ್ ಹಾರ್ಟ್ ಅದು. ಅವ್ರನ್ನ ಹೆಂಗೆ ವರ್ಣಿಸ್ಲಿ ಗೊತ್ತಿಲ್ಲ, ನಿಷ್ಕಲ್ಮಶವಾದ ಹೃದಯ ಪ್ಲಸ್ ಅದ್ಭುತವಾದಂಥ ವ್ಯಕ್ತಿತ್ವ ಪ್ಲಸ್ ಎಕ್ಸ್ಟ್ರಾಆರ್ಡಿನರಿ ಟ್ಯಾಲೆಂಟ್ ಈಸ್ ಈಕ್ವಲ್ ಟು ಕಿಟ್ಟಿ ಸರ್. ಅವ್ರು ಎಷ್ಟು ಚೆಂದ ಇದ್ದಾರೆ, ಒಂದು ಕ್ಯಾರೆಕ್ಟರ್ಗೋಸ್ಕರ ಈ ಥರದೊಂದು ಬಿ ಗ್ಲ್ಯಾಮ್ ಪಾತ್ರಕ್ಕೋಸ್ಕರ ಇಷ್ಟು ತಿಂಗಳುಗಳ ಕಟ್ಟಲೆ ಆ ದಾರಿ ಬಿಟ್ಕೊಂಡು ಆ ಒಂದು ಹೇರ್ ಸ್ಟೈಲಲ್ಲಿ ಅವ್ರು ಬರ್ತಾ ಇದ್ದಾರೆ ಅಂತ ಅನ್ನೋದಾದರೆ, ಅವ್ರು ಎಷ್ಟು ಕಡೆ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಅನ್ನೋದಾದರೆ ಅವ್ರ ಡೆಡಿಕೇಷನ್ಗೆ ಇರುವಂಥ ಕ್ರೆಡಿಟ್ಸು, ಅವ್ರ ಡೆಡಿಕೇಷನ್ಗೆ ಸೇರಬೇಕಾಗಿರುವಂಥ ಒಂದು ಕ್ರೆಡಿಟ್ಸು. ನಾನು ಹೇಳ್ತೀನಿ, ಇಲ್ಲಿ ನಾನು ಈ ಸ್ಟುಡಿಯೋಗೆ ಬರೋದಕ್ಕಿಂತ ಮುಂಚೆ ಅಲ್ಲಿ ಗಾಡಿ ಒಳಗಡೆ ತೊಗೊಂಡ್ಬರೋದಕ್ಕೆ ಹೋದೆ ಫುಲ್ಲು ಹೌಸ್ಫುಲ್ಲು, ಬಡಕಣ ಲೇಟ್ ಆಗಿಬಿಡುತ್ತೆ, ನೀನು ಇಲ್ಲೇ ಇಟ್ಕೊ ನಾನು ನಡ್ಕೊಂಡು ಹೋಗ್ಬಿಡ್ತೀನಿ ಅಂತ ಓಡ್ಕೊಂಡು ಬಂದೆ. ಫುಲ್ಲು ಗಾಡಿಗಳು, ಸೊ ಇದು ಹೌಸ್ಫುಲ್ಲಿನ ಮೊದಲನೇ ಸೂಚನೆ, ಇದು ಹೌಸ್ಫುಲ್ಲಿನ ಮೊದಲನೇ ಸೂಚನೆ.
ಇದೆ ತರ ಥಿಯೇಟರ್ ಅಲ್ಲಿ ನಾನು ಕಾರ್ ಜಾಗ ಸಿಗಲೇ ಸಿಗದೆ ನಡೆಕೊಂಡೆ ಬಂದು ನಿಮ್ಮ ಸಿನಿಮಾ ನೋಡುವಂತದಾಗುತ್ತೆ ಆಗಬೇಕು ಅಂತ ಅನ್ನುವಂತದ್ದು ಇಡಿ ಈ ತಂಡಕ್ಕೆ ಎಲ್ಲರ ಎಲ್ಲರ ಶುಭಾಶಯಗಳಿರಲಿ ಎಲ್ಲರ ಸಪೋರ್ಟ್ ಇರಲಿ ಯಾಕಂದ್ರೆ ಈ ತರದ್ದು ಸಿನಿಮಾಗಳು ಗೆದ್ದಾಗ ಮಾತ್ರ ಮತ್ತೆ ಒಂದಿಷ್ಟು ಸಿನಿಮಾಗಳು ನಮ್ಮ ಕನ್ನಡದಲ್ಲಿ ಈ ತರದ ಟೀಮಿನ ಒಟ್ಟಿಗೆ ಆಗೋದಕ್ಕೆ ಪ್ರೇರಣೆ ಆಗುತ್ತೆ ನಾವೆಲ್ಲರೂ ನಿಮ್ಮ ಜೊತೆಲಿ ಇದ್ದೀವಿ ಕನ್ನಡಿಗರು ಖಂಡಿತವಾಗ್ಲೂ ಈ ತರದ ಒಂದು ಪ್ರಯತ್ನಗಳನ್ನು ಮೆಚ್ಚುತ್ತಾ ಇರುವಂತ ಕಾಲ ಇದು ಆ ತರದ ಒಂದು ಟೈಮ್ ನಲ್ಲಿ ಬರ್ತಾ ಇರುವಂತ ಸೂಕ್ತವಾದಂತ ಒಂದು ಸಿನಿಮಾ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಗೌಡಿ ಒಳ್ಳೆಯದಾಗಲಿ ಸರ್ ಗಾಡ್ ಬ್ಲೆಸ್ ಥ್ಯಾಂಕ್ ಯು ಅಧ್ಯಕ್ಷರು ಶರಣ್ ಸರ್ಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಸಾಕಾಗ್ಲಿಲ್ಲ ಅಂತ ಅನ್ಸ್ತು ಇನ್ನೊಂದ್ಸಲ ಪ್ಲೇ ಮಾಡಿ ಪ್ಲೀಸ್ ಇದು ನನ್ನ ವೈಯಕ್ತಿಕವಾದಂತ ಕೋರಿಕೆ ಇದು ಮೊದಲನೆಯದಾಗಿ ಟ್ರೈಲರ್ ಈಗಷ್ಟೇ ಲಾಂಚ್ ಆಯ್ತು ಸೋ ಇಡೀ ತಂಡಕ್ಕೆ ಶುಭಾಶಯಗಳನ್ನು ತಿಳಿಸ್ತಾ ಇದೀವಿ ಆ ಚಪ್ಪಾಳೆ ಶಿಳ್ಳೆ ಅಷ್ಟೇ ಅಲ್ಲ ಶರಣ್ ಸರ್ ಪ್ರತಿಕ್ರಿಯೆ ನೋಡಿದ್ಮೇಲೆ ನಿಮ್ಗೆ ಎಲ್ರಿಗೂ ಕೂಡ ಮತ್ತಷ್ಟು ಖುಷಿ ಆಗಿರುತ್ತೆ ಅನ್ನೋದು ಗೊತ್ತಾಗ್ತದೆ ಮತ್ತೊಮ್ಮೆ ಹಾರ್ದಿಕ ಕಂಗ್ರಾಚುಲೇಷನ್ ಸ್ವಲ್ಪ ಕಾಫಿ ಗಿಪ್ಪಿ ಹೊಡ್ಕೊಂಡು ಸೇರಿಸ್ತಿದ್ದೆ ಎಕ್ಸಾಮ್ ಅಲ್ಲಿ ಇನ್ನೊಬ್ರು ಬರೆದ್ಮೇಲೆ ಬರೀತಿದ್ದೆ ನಾನು ಓಕೆ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಈಗ ಟ್ರೈಲರ್ ನೋಡ್ತಿದ್ದಾಗಲೇ ಗೊತ್ತಾಗುತ್ತೆ ಟ್ರೈಲರ್ ಅಲ್ಲಿ ಆಗಲೇ ನಮ್ಮ ಡಿ ಒ ಪಿ ಸಂದೀಪ್ ಸರ್ ಮತ್ತೆ ನಮ್ಮ ಶಶಾಂಕ್ ಸರ್ ಮ್ಯೂಸಿಕ್ಕು ಇವರಿಬ್ರು ಗೆದ್ಬಿಟ್ಟಿದ್ದಾರೆ ಇನ್ನು ಮಿಕ್ಕಿದ್ದು ನಮ್ಗಳದೆಲ್ಲ ರಿಲೀಸ್ ಆದ್ಮೇಲೆ ರಿಸಲ್ಟು ಪ್ರತಿ ಸಿನಿಮಾನು ಅಂದರೆ ಪ್ರತಿ ಸಿನಿಮಾ ರಿಲೀಸ್ ಡೇಟು ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ಹಬ್ಬ ಇದ್ದಂಗೆ ಈಗ ಮಾಮೂಲಿ ಜನಕ್ಕೆ ಯುಗಾದಿ ಸಂಕ್ರಾಂತಿ ಶಿವರಾತ್ರಿ ಹೆಂಗೋ ಹಂಗೆ ನಮಗೆ ಪ್ರತಿ ಸಿನಿಮಾ ರಿಲೀಸೇ ಹಬ್ಬ ಈ ಸತಿ ಗೌಳಿ ನಮ್ಗಳ ಪಾಲಿಗೆ ದೀಪಾವಳಿ ಅದೇ ಸೌಂಡ್ ಮಾಡುತ್ತೋ ಹಾಗೆ ನಮ್ಮ ಸಿನಿಮಾ ಸೌಂಡ್ ಮಾಡಲಿ ಅಂತ ಕೇಳ್ಕೊಂತೀನಿ ದೇವರಲ್ಲಿ ಥ್ಯಾಂಕ್ ಯು ಸೂರ್ಯ ಸರ್ ಮೊದಲನೇ ಸಿನಿಮಾ ಅನ್ಸೋದಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದೀರಿ ಪ್ರತಿಯೊಂದು ಪಾತ್ರಕ್ಕೂ ತುಂಬ ಡೀಟೇಲಿಂಗ್ ಆಗಿ ಕೆಲಸ ಮಾಡಿದ್ರು ಒಂದೊಂದು ಬಟನ್ ಹಿಂಗೆ ಇರಬೇಕು ಅಂತ ಹಗಲು ರಾತ್ರಿ ಡಿಸೈನ್ ಮಾಡಿದಂಥವ್ರು ಸೂರ್ಯ ಸರ್ ಅವರು ಥ್ಯಾಂಕ್ ಯು ಸೂರ್ಯ ಸರ್ ನಂದು ಯಶ್ದು ಶರತ್ ಸರ್ದು ರಘುವಣ್ಣಂದು ಎಲ್ಲರದು ಬೆಳಗ್ಗೆ ಹೊತ್ತೆಲ್ಲ ತುಂಬ ಕಷ್ಟದ ಲೊಕೇಶನ್ಗಳು ಕಾಡು ಟ್ರಾವೆಲಿಂಗೇ ಬರೀ ನಮ್ಮ ಲೊಕೇಶನ್ ಹೋಗಿ 100 ಕಿಲೋಮೀಟ್ರ್ ಬೇಕಿತ್ತು ಎಲ್ಲ ಕಾಡು ಮೇಡಿನ ರೋಡ್ಗಳು ಬೆಳಗ್ಗೆ ಹೊತ್ತು ತುಂಬ ಕಷ್ಟ ಬಿದ್ದು ಕೆಲಸ ಮಾಡ್ತಿದ್ವಿ ಅಲ್ಲಿ ತುಂಬ ಖುಷಿಯಾದ ವಿಚಾರ ಅಂದರೆ ಸಂಜೆ ಆದರೆ ತುಂಬ ಖುಷಿ ಆಗ್ತಿತ್ತು ಕಿಟ್ಟಣ್ಣ ಜೊತೆ ಇದ್ವಿ ನಾವೆಲ್ಲ ಆದರೆ ಇಲ್ಲ ಈ ನಗು ಬೇಡ ಇದೇನೋ ಬೇರೆ ಹೇಳ್ತಾರೆ ತುಂಬ ಪ್ರೀತಿಯಿಂದ ನೋಡ್ಕೊಂಡ್ರು ಅಂತ ಹೇಳಕ್ ಬರ್ತಿದ್ದೆ ಶರಣ್ ಸರ್ ಹೇಳ್ದಂಗೆ ಆ ಪ್ರೀತಿ ವಿಶ್ವಾಸ ಸ್ನೇಹಕ್ಕೆ ಇದು ಈಕ್ವಲ್ ವರ್ಡೆ ಕೆಟ್ಟಣ ಬೆಳಗ್ಗೆ ಅಷ್ಟು ಶ್ರಮನೂ ಮರ್ತೋಗೋಷ್ಟು ಪ್ರೀತಿಯಿಂದ ನಮ್ಮ ನೋಡ್ಕೊಂಡಿದ್ದಾರೆ ಅವ್ರು ಇದ್ದ ಜಾಗದಲ್ಲೇ ನಮ್ಗಳಿಗೂ ರೂಮ್ ಹಾಕಿ ಇಲ್ಲ ಹುಡುಗರು ನನ್ನ ಜೊತೆನೆ ಇರಲಿ ಕಷ್ಟ ಬಿದ್ದು ಕೆಲಸ ಮಾಡ್ತಿದ್ದಾರೆ ತುಂಬ ಬಿಸಿಲು ಅಲ್ಲಿ ಕಲ್ಲು ಮುಳ್ಳು ದಿನ ಏಟ್ಗಳು ಬೇಜಾನ್ ಏಟ್ಗಳು ತುಂಬ ಪ್ರೀತಿಯಿಂದ ನೋಡ್ಕೊಂಡ್ರಣ್ಣ ಥ್ಯಾಂಕ್ ಯು ಅವ್ರ ಜೊತೆನೆ ಇರಿಸ್ಕೊಂಡಿದ್ರು ನನ್ನನ್ನು ಯಶವಂತನೆಲ್ಲ ಓಲ್ಡ್ ಟೀಮ್ನೇ ಥ್ಯಾಂಕ್ಸ್ ನಾ ಥ್ಯಾಂಕ್ ಯು ಅದಕ್ಕೆ ಮತ್ತು ರಘು ಅವರು ಏನು ಕೇಳಿದ್ರು ಇಲ್ಲ ಅಂದೆ ಎಲ್ಲವನ್ನೂ ತಂದುಕೊಟ್ಟು ನಮ್ಮ ಸೂರ ಅವ್ರ ಕನಸನ್ನ ನನಸು ಮಾಡಿದ್ದಾರೆ ಶರಣ್ ಸರ್ ಹೇಳಿದಾಗೆ ಅದ್ರದ್ದು ಮೊದಲೇ ಗೊತ್ತಾಗ್ಬಿಡುತ್ತೆ ಅದ್ರ ಸೌಂಡಿಂಗು ಅದು ಫಿಲಮ್ ಏನಾಗುತ್ತೆ ಅಂತ ಬಿಕಾಸ್ ನಾವೀಗ ತುಂಬ ಹಲವಾರು ಕಡೆ ಕೆಲಸಗಳು ಮಾಡ್ತಿದ್ದೀವಿ ಬೇರೆ ಕಡೆ ಆ ಎಲ್ಲ ಸೆಟ್ಟಲ್ಲೂ ಆಲ್ರೆಡಿ ಕೇಳ್ತಿರ್ತಾರೆ ಗೌಳಿ ವಿಚಾರದಾಗಿ ಡೈರೆಕ್ಟರ್ ಯಾರು ಅದು ಡಿ ಒ ಪಿ ಯಾರು ಮ್ಯೂಸಿಕ್ ಯಾರು ಅಂತೆಲ್ಲ ಮಾತು ಬರ್ತಿರುತ್ತೆ ಅಲ್ಲೇ ಒಂದು ಗೊತ್ತಾಗುತ್ತೆ ಅದ್ರ ಸೌಂಡಿಂಗು ಇದೇನೋ ಮಾಡುತ್ತೆ ಸಿನಿಮಾ ಅಂತ ಸೊ ಇಡೀ ಟೀಮ್ ನಮ್ಮ ಕರೆದು ಕೆಲಸ ಕೊಡುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸರ್ ವಿ ವಿಶ್ ಯು ಆಲ್ ದಿ ಬೆಸ್ಟ್ ನಮ್ಮ ಸಿರಿಸಿ ಒಂದು ಸಿರಿಸಿ ಊರಿನ ಒಂದು ಪ್ರಾಂತ್ಯದಲ್ಲಿ ಗೌಳಿ ಜನಾಂಗದವರು ಇದ್ದಾರೆ ಈಗಲೂ ಕೂಡ ನಮ್ಮ ಕಾಂತರ ಬಂದ ಮೇಲೆ ಭೂತಕೋಲ ಕಟ್ಟುವ ಅವ್ರ ಬಗ್ಗೆ ತುಂಬಾ ಇಡೀ ಇಂಡಿಯಾ ಗೊತ್ತಾಯ್ತು ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೂ ಗೊತ್ತಾಯ್ತು ಹಾಗೆ ಗೌಳಿ ಜನಾಂಗದ ಬಗ್ಗೆ ಇಡೀ ಇಂಡಿಯಾ ಗೊತ್ತಾಗ್ಲಿ ಅವ್ರ ಕಷ್ಟ ನೋವುಗಳು ಎಲ್ಲರಿಗೂ ಗೊತ್ತಾಗ್ಲಿ ನಾನು ತುಂಬೆ ಅನ್ನುವಂಥ ಕ್ಯಾರೆಕ್ಟರ್ ಮಾಡಿದ್ದೀನಿ ನೋಡಿದ್ರಿ ಹಿಂದಿ ಮಾತಾಡ್ತಿದ್ದೆ ಆ ಕ್ಯಾರೆಕ್ಟ್ರು ಹಾಗಾಗಿ ಈ ಕ್ಯಾರೆಕ್ಟ್ರು ಮತ್ತು ಅವ್ರ ಸಂಗಡಿಗರು ಈ ಊರಿನವರಾಗಿರಲ್ಲ ಯಾವುದೋ ಒಂದು ಊರಿನಿಂದ ಇಲ್ಲಿಗೆ ಬಂದವರಾಗಿರ್ತಾರೆ ಸೊ ಅವರ ಮ್ಯಾನರಿಸಮ್ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಎಲ್ಲ ಆಟಿಟ್ಯೂಡ್ ತುಂಬ ಚೇಂಜ್ ಆಗಿರುತ್ತೆ ತುಂಬ ಚೆನ್ನಾಗಿ ಮಾಡಿಸಿದ್ರೆ ಸೂರಜ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ನಮ್ಮ ರಘುಸಿಂಗಮ್ ಅವರು ಪ್ಯಾಷನೇಟೆಡ್ ಪ್ರೊಡ್ಯೂಸರ್ ಯಾಕಂದರೆ ಚಿಕ್ಕ ವಯಸ್ಸಿಂದ ಕೂಡ ಸಿಕ್ಕಾಪಟ್ಟೆ ಮೂವಿ ನೋಡಿದವರು ಪ್ರತಿಯೊಂದು ಕ್ಯಾರೆಕ್ಟರ್ ಬಗ್ಗೆ ಕಥೆಯಲ್ಲಿ ಒಂದು ಸೀನ್ ಬಗ್ಗೆ ಸಿಕ್ಕಾಪಟ್ಟೆ ತರೆ ಕೆಡಿಸ್ಕೋತಾರೆ ಅವರು ಸೊ ಹೀಗೆ ಇರಲಿ ಸರ್ ನಿಮಗೆ ಈ ಮೂವಿ ತುಂಬ ದೊಡ್ಡ ಸಕ್ಸಸ್ ಕೊಟ್ಟಿ ನಿಮಗೆ ಕಿಟ್ಟಿ ಸರ್ ಕಿಟ್ಟಿ ಸರ್ ನಾನು ಇದುವರೆಗೆ ತುಂಬ ಮುದ್ದಾಗಿ ನೋಡಿದವನು ಚಿಕ್ಕ ವಯಸ್ಸಿಂದ ಅವ್ರ ಮೂವಿ ನೋಡ್ತಿದ್ದೀನಿ ನಾನು ತುಂಬ ಮುದ್ದಾಗಿ ಕಾಣಿಸೋರು ಈ ಮೂವಿಯಲ್ಲಿ ತುಂಬ ರಗಡಾಗಿ ಈ ಥರ ಮಾಸ್ ಲುಕ್ಕಲ್ಲಿ ನನಗೆ ನಾನೇ ತುಂಬ ಇಷ್ಟಪಟ್ಟೆ ಅವ್ರನ್ನ ಈ ಥರ ಫಸ್ಟ್ ಲುಕ್ ಬಿಟ್ಟಾಗ ಅವ್ರಿಗೆ ಹೇಳಿದ್ರೆ ನೈಟ್ ತುಂಬ ಖುಷಿ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಯಾಕಂದ್ರೆ ನೈಟ್ ನಾವೆಲ್ಲ ಸೇರ್ತಿದ್ವಿ
आगे और सुमार 10 वर्ष हिंदे पर्फमेंस बगे आक्टिंग अल्ली तोंदरे आगतित्तु आगे ना रील्स बगे ईगा डिजिटल आगिबिट्टिदे ईजी आक्टिंग माडोदु बट आ टाइम अल्ली एनु कष्ट आगिदित्तु इवुगळ बगे डिस्कस माड्ता इद्रु नमगे सलहेन कोड्ता इद्रु सो थैंक यू किट्टी सर सो एल्लरिगू ओळ्ळेदागलि गौळि निजवागलु तुंबा चेन्नागिदे ನಾವಂತ ವೇಟ್ ಮಾಡ್ತಿದ್ದೀವಿ ಇದೆ 24th ಬರ್ತಿದ್ದೀವಿ ನೀವೆಲ್ಲರೂ ಬನ್ನಿ ಥಿಯೇಟರ್ ಅಲ್ಲಿ ಮೂವಿ ನೋಡೋಣ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸುರಾ ಸರ್ ನನ್ನ ಫ್ರೆಂಡ್ಸ್ ಆಮೇಲೆ ಈ ಸಿನಿಮಾ ಡಿಸ್ಕಸ್ ಆದಾಗ ನನಗೆ ತುಂಬಾ ಖುಷಿ ಆದ ಕತೆ ಕೇಳಿದಾಗ ತುಂಬಾ ಖುಷಿ ಆಯ್ತು ಟೀಸರ್ ಬಂತು ಎಲ್ಲರೂ ಖುಷಿ ಪಟ್ಟರು ಆಮೇಲೆ ತುಂಬಾ ಚೆನ್ನಾಗಿತ್ತು ಎಕ್ಸ್‌ಪೀರಿಯನ್ಸ್ ನಾನು ಸ್ಪಾಟ್ ಅಲ್ಲೇ ಇದ್ದೆ ಆಮೇಲೆ ಪ್ರತಿಯೊಂದು ನೀವು ನೋಡಿರ್ತೀರಾ ಟೀಸರ್ ಟ್ರೈಲರ್ ಪ್ರತಿಯೊಂದು ಬೇರೆ ಲೆವೆಲ್ ಅಲ್ಲಿ ಇದೆ ಅದು ನೀವು ಇಷ್ಟಪಟ್ಟಿದ್ರಾ ರಘು ಸರ್ ಮತ್ತು ಕಿಟ್ಟಿ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಯು ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು 24th ಬರ್ತಾ ಇದೀವಿ ನೀವೆಲ್ಲ ಸಿನಿಮಾ ನೋಡಿ ಥಿಯೇಟರ್ ಥ್ಯಾಂಕ್ ಯು ಸೋ ಮಚ್ ಸರ್ ಜಸ್ಟ್ ಶಿಳೆ ಕೂಗಾಟನೆ ಕೇಳಿಸ್ತಾ ಇದೆ ಅಷ್ಟೇ ಸಾಕು ಅಷ್ಟೇ ತೃಪ್ತಿ ಆಗಿದೆ 24ನೇ ತಾರೀಕು ಫೆಬ್ರವರಿ 24ಕ್ಕೆ ಬರ್ತಾ ಇದೀವಿ ನಿಮ್ಮ ಆಶೀರ್ವಾದ ಇರಲಿ ಸಾಕು ಅಷ್ಟೇ ಇಡೀ ತಂಡದ ಮೇಲೆ ನಮ್ಮ ಸಿನಿಮಾನ ಜೈಸೋದು ಗೆಲ್ಸೋದು ನಿಮಗೆ ಬಿಟ್ಟಿದ್ದು ನಾವು ನಮ್ಮ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ಅಂತ ಅನ್ಕೊಳ್ತೀನಿ ಟ್ರೈಲರ್ ಆಲ್ರೆಡಿ ರಿಲೀಸ್ ಆಗಿದೆ ಎಲ್ಲರೂ ಯೂಟ್ಯೂಬ್ ಅಲ್ಲೂ ಕೂಡ ಚೆಕ್ ಮಾಡಿ ಯಾರ್ಯಾರು ಇವಾಗ ಬಂದಿರೋರು ದಯವಿಟ್ಟು ಅವರಿಗೋಸ್ಕರ ಮತ್ತೊಮ್ಮೆ ಪ್ಲೇ ಮಾಡ್ತೀವಿ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ವೆರಿ ಮಚ್ ಜೈ ಶ್ರೀರಾಮ್ ಥ್ಯಾಂಕ್ ಯು ಸೋ ಮಚ್ ಶಶಾಂಕ್ ಶಶಿಗಿರಿ ಅವರೇ ಡಿಸ್ಕಸ್ ಮಾಡಿ 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 ಸುಮಾರು 2.5 ಇಯರ್ಸ್ ಬಾಂಡೇಜ್ ಇದರಿಂದ ಅವರು ಇದ್ದಿದ್ದ ಎಕ್ಸ್ಪೀರಿಯನ್ಸ್ ಮತ್ತೆ ಪ್ರತಿಯೊಂದನ್ನು ಡಿಸ್ಕಷನ್ಸ್ ಎಲ್ಲ ಕೂತ್ಕೊಂಡು ಕೇಳ್ಕೊಂಡು ನಮ್ಮ ಸೂರ ಡೈರೆಕ್ಟರ್ ಅವ್ರ ಹತ್ರ ಆಗಲಿ ಶಶಾಂಕ್ ಹತ್ರ ಆಗಲಿ ಎಲ್ಲರ ಹತ್ರ ಕೂತ್ಕೊಂಡು ಡಿಸ್ಕಸ್ ಮಾಡಿ ನಾಳೆ ಏನ್ ಮಾಡ್ಬೇಕು ಅದಕ್ಕೆ ಏನೇನ್ ಯಾವ ತರ ರೆಡಿ ಆಗ್ಬೇಕು ಸೊ ಎಷ್ಟು ಖರ್ಚು ಬರುತ್ತೆ ಏನು ಅದನ್ನೆಲ್ಲ ನೋಡ್ಕೊಂಡು ಮಾಡಿದ್ದು ಹಾಗೆ ನಮ್ಗೆ ಈ ಸಿನಿಮಾಗೆ ಸ್ಫೂರ್ತಿ ಬಂದ್ಬಿಟ್ಟು ಐ ಮೀನ್ ನನ್ನ ಫ್ರೆಂಡ್ಸ್ ಎಲ್ಲರು ಸುಮಾರು ಜನ ನಾನು ಸಿನಿಮಾ ಮಾಡ್ಬೇಕು ಅಂತ ಬಂದಾಗ ಎಷ್ಟು ಜನ ನೆಗೆಟಿವ್ ಆಗೇ ಬಂತು ಪಾಸಿಟಿವ್ ಬಂದಿರೋರು ಇವತ್ತು ಎಲ್ಲರೂ ನನ್ನ ಜೊತೆ ಇದ್ದಾರೆ ಇವತ್ತೆಲ್ಲ ಥ್ಯಾಂಕ್ ಯು ಶಿಳೆ ವೆಲ್ ವಿಶಸ್ ಎಲ್ರಿಗೂ ಥ್ಯಾಂಕ್ ಯು ಇವತ್ತು ನಮ್ಮ ಜೊತೆ ಇರೋದಕ್ಕೆ ನಿಮ್ಮ ಸಮಯವನ್ನು ನಮಗಾಗಿ ಕೊಟ್ಟಿರೋದಕ್ಕೆ ತುಂಬಾ ವರ್ಷಗಳ ಕನಸು ನಂದು ಈ ಕನಸು ಈಡೇರೋದಕ್ಕೆ 10 ವರ್ಷ ಆಯ್ತು ಮೊದಲನೇ ಸಿನಿಮಾ ಮಾಡಿದಾಗ ಕಂಡ ಕನಸಿದು ನಾನು ಒಂದ್ಸಲ ಅಲ್ಲಿ ಕೂತು ನನ್ನ ಸಿನಿಮಾ ನೋಡ್ಬೇಕಾದ್ರೆ ಶಿಳೆ ಹೊಡಿಬೇಕು ಕಿರ್ಚಬೇಕು ಎಂಜಾಯ್ ಮಾಡಬೇಕು ಅಂತ ಇವತ್ತು ಅದನ್ನು ನಾನು ಮಾಡಿದೆ ಇನ್ನೂ ಹಾರ್ಟ್ ಬೀಟ್ ಜಾಸ್ತಿನೇ ಇದೆ ನನಗೆ ಮಾಸ್ ಸಿನಿಮಾಸ್ನ ಬರೀ ಗಂಡ್ಮಕ್ಳು ಎಂಜಾಯ್ ಮಾಡ್ತಾರೆ ಅಂತ ಏನಲ್ಲ ಹೆಣ್ಮಕ್ಳು ನಾವು ಎಂಜಾಯ್ ಮಾಡ್ತೀವಿ ಚೆನ್ನಾಗೇನೆ ಸೊ ನಂಗೆ ತುಂಬ ತುಂಬ ಖುಷಿ ಆಯಿತು ಆ ಮಾಸ್ ಎಲಿಮೆಂಟ್ಸ್ ಜೊತೆಗೆ ಫ್ಯಾಮಿಲಿ ಸೆಂಟಿಮೆಂಟ್ ಕೂಡ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ ನಮ್ಮ ಸಿನಿಮಾದಲ್ಲಿ ಸಿನಿಮಾ ಕ್ವಾಲಿಟಿ ಸಿನಿಮಾ ಕತೆ ಎಲ್ಲವನ್ನ ಜೊತೆಗೆ ಟ್ರೈಲರ್ನ ನೋಡಿದಾಗ ನಂಗೆ ಇನ್ನೊಂದು ತುಂಬ ವಿಶೇಷವಾಗಿ ಅನಿಸಿದ್ದು ಅಂತಂದರೆ ಎಲ್ಲರೂ ಕಾಣಿಸ್ತಾ ಇದ್ದಾರೆ ನಾವು ಯಾವಾಗಲೂ ಹೇಳ್ತೀವಿ ಸಿನಿಮಾ ಅನ್ನೋದು ಒಂದು ಕಲೆಕ್ಟಿವ್ ಜಾಬ್ ಅಂತ ಅದು ನಾವು ಹೇಳೋದಕ್ಕಿಂತ ತೆರೆ ಮೇಲೆ ಕಾಣಿಸೋದು ತುಂಬ ಮುಖ್ಯ ಅನ್ಸುತ್ತೆ ಶರಣ್ ಸರ್ ಅವಾಗಲೇ ಹೇಳಿದ್ರು ಅದು ಈ ಸಿನಿಮಾದಲ್ಲಿ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತು ನಮ್ಮ ನಿರ್ದೇಶಕ ಸೂರ್ಯ ಸರ್ ಅವರದು ಕಿಟಿ ಸರ್ ಆ್ಯಂಡ್ ರಘು ಸರ್ ಮೂರು ಜನದ್ದು ಆ ಒಂದು ಹಾನೆಸ್ಟಿ ಆ ಪ್ಯೂರ್ ಹಾರ್ಟ್ ಈ ಬಿಳಿ ಪರದೆ ಥರನೇ ಅವ್ರ ಮನಸ್ಸಿದ್ದಕ್ಕೆ ಮಾತ್ರ ಈ ಸಿನಿಮಾ ಈ ಥರ ಬರೋದಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಅನ್ಕೋತೀನಿ ಕೇವಲ ಒಬ್ಬ ಹೀರೋ ಕಾಣಿಸ್ಲಿಲ್ಲ ಈ ಸಿನಿಮಾದಲ್ಲಿ ನನಗೆ ಒಬ್ಬ ನಿರ್ದೇಶಕರು ಕಾಣಿಸಿದ್ರು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಕಾಣಿಸಿದ್ರು ಒಬ್ಬ ಎಡಿಟರ್ ಕಾಣಿಸಿದ್ರು ಒಬ್ಬ ಸಿನಿಮಾಟೋಗ್ರಫರ್ ಕಾಣಿಸಿದ್ರು ಒಂದು ಪುಟ್ಟ ಮಗುನೂ ಕೂಡ ಕಾಣಿಸ್ತು ಆ್ಯಂಡ್ ವಿಲನ್ ಒಂದು ಚಿಕ್ಕ ಚಿಕ್ಕ ಪಾತ್ರ ಮಾಡಿರೋರು ಇವತ್ತು ಒಂದು ಟ್ರೈಲರಲ್ಲಿ ಹೈಲೈಟ್ ಆಗಿದ್ದಾರೆ ಪ್ರತಿ ಪಾತ್ರನೂ ಗೆದ್ದರೆ ಮಾತ್ರ ಒಂದು ಸಿನಿಮಾ ಗೆಲ್ಲುತ್ತೆ ಪ್ರತಿ ಡಿಪಾರ್ಟ್ಮೆಂಟ್ ಗೆದ್ದರೆ ಕೂಡ ಸಿನಿಮಾ ಗೆಲ್ಲುತ್ತೆ ಅನ್ನೋ ಒಂದು ವಿಷಯ ನಮಗೆಲ್ರಿಗೂ ಗೊತ್ತು ಬಟ್ ಆದ್ರೂ ಎಷ್ಟೋ ಸಲ ನಾವು ಎಷ್ಟೋ ಕಡೆ ಎಡುಗ್ತೀವಿ ಸೋಲ್ತೀವಿ ಬಟ್ ಯಾವುದೇ ಡಿಪಾರ್ಟ್ಮೆಂಟಲ್ಲೂ ಕೂಡ ಕಾಂಪ್ರಮೈಸ್ ಮಾಡಿಕೊಡದೆ ತುಂಬ ನಿಸ್ವಾರ್ಥವಾಗಿ ಮಾಡಿದ ಸಿನಿಮಾ ಗೌಳಿ ಅಂತ ಹೇಳೋಕ್ಕೆ ತುಂಬ ತುಂಬ ಹೆಮ್ಮೆ ಪಡ್ತೀನಿ ನಾನು ಇವತ್ತು ನಾವೆಲ್ಲರೂ ಸಂಭ್ರಮಿಸ್ತಿದ್ದೀವಿ ನಾನು ಆಲ್ರೆಡಿ ಒಂದು ಸೆಲೆಬ್ರೇಷನ್ ಮೂಡಲ್ಲಿದ್ದೀನಿ ನಾನು ಆಲ್ರೆಡಿ ಹಬ್ಬ ಮಾಡ್ತಾ ಇದ್ದೀನಿ ನನಗೆ ತುಂಬ ತುಂಬ ಖುಷಿ ಇದೆ ಈ ಸಿನಿಮಾ ಬಗ್ಗೆ ತುಂಬ ಹೆಮ್ಮೆ ಇದೆ ಐ ಥಿಂಕ್ ಇಷ್ಟು ವರ್ಷದ ಜರ್ನಿ ಇವತ್ತು ಈ ವೇದಿಕೆ ಮೇಲೆ ನಿಂತ್ಕೊಳ್ಳೋದಕ್ಕಿತ್ತೇನೋ ಅಂತ ನನಗೆ ಅನಿಸ್ತಾ ಇದೆ ಸೊ ಇದಿಷ್ಟು ದಿನಕ್ಕೆ ಕಾರಣ ಈ ವೇದಿಕೆ ಕಾರಣ ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತಿರೋದಕ್ಕೆ ಕಾರಣ ಇದು ನನ್ನ ಸಿನಿಮಾ ಗೌಳಿ ನನ್ನ ಸಿನಿಮಾ ಈ ಸಿನಿಮಾದಲ್ಲಿ ನಾನು ಒಂದು ಭಾಗ ಆಗಿದ್ದೀನಿ ಅಂತ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಅನಿಸ್ತಿದೆ ಇವತ್ತು ಅದಕ್ಕೆ ಇಷ್ಟೆಲ್ಲದಕ್ಕೂ ಕಾರಣ ಆಗಿದ್ದು ನಮ್ಮ ಪ್ರೊಡ್ಯೂಸರ್ ರಘು ಸರ್ ಥ್ಯಾಂಕ್ ಯು ನಮ್ಮೆಲ್ಲರ ಕನಸುಗಳಿಗೆ ಇಷ್ಟು ಅದ್ಭುತವಾದ ಬಣ್ಣ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸೂರ ಸರ್
ನಿಮಗೆ ಥ್ಯಾಂಕ್ ಯು ಹೇಳೋದಕ್ಕೆ ಆಗಲ್ಲ ನನಗೆ ಲೈಫ್ ಟೈಮ್ ವರೆಗೂ ನೆನಪಿಟ್ಕೊಂಡಿರ್ತೀನಿ ಈ ಅಪರ್ಚುನಿಟಿನ ಗಿರಿಜಾ ಅನ್ನೋ ಪಾತ್ರನ ಥ್ಯಾಂಕ್ ಯು ಇಲ್ಲಿಂದಲೇ ಅಂಡ್ ಸಂದೀಪ್ ಸರ್ ಸ್ವಲ್ಪ ಟಾರ್ಚರ್ ಇತ್ತು ಬಿಕಾಸ್ ನಿಮಗೆ ಗೊತ್ತಾಗುತ್ತೆ ಸಿನಿಮಾದ ಕ್ವಾಲಿಟಿ ಹೇಗಿದೆ ಅಂತ ಅಫ್ಕೋರ್ಸ್ ಅವ್ರು ಟಾರ್ಚರ್ ಕೊಡಲಿಲ್ಲ ಅಂದರೆ ಪ್ರಾಬ್ಲಿಷ್ಟ್ ಕ್ವಾಲಿಟಿ ಬರ್ತಾ ಇರಲಿಲ್ಲ ತೆರೆ ಮೇಲೆ ನನ್ನ ಇಡೀ ತಂಡ ಎಡಿಟರ್ ಆಗಿ ಉಮೇಶ್ ಸರ್ ಆಗಿರ್ಬೋದು ಫಸ್ಟ್ ಟೈಮ್ ಒಂದು ಕಂಟಿನ್ಯೂಟಿನ ಅಷ್ಟು ಪ್ರಿಸೈಸ್ ಆಗಿ ಚೆಕ್ ಮಾಡಿಕೊಂಡು ಶಾರ್ಟ್ ಟು ಶಾರ್ಟ್ ಮಾನಿಟರ್ ಮಾಡಿಕೊಂಡು ಮಾಡಿದ ಸಿನಿಮಾ ಸೊ ಥ್ಯಾಂಕ್ ಯು ಅಷ್ಟೆಲ್ಲ ಹೆಲ್ಪ್ ಮಾಡಿದ್ದಕ್ಕೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ನಾನು ಏನು ಹೇಳೋಗೆ ಇಲ್ಲ ನಮ್ಮ ರಾಕ್ ಸ್ಟಾರ್ ಅವರು ಎಲ್ಲರೂ ಎದೆ ಬಡಿತನ ಜೋರ್ ಮಾಡ್ತಾರೆ ಥಿಯೇಟರ್ನಲ್ಲಿ ಅದಕ್ಕೆ ಡೌಟೇ ಇಲ್ಲ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಟೀಸರ್ನಲ್ಲಿ ಟ್ರೈಲರ್ನಲ್ಲಿ ಸೊ ಐ ಆಮ್ ಆಲ್ಸೋ ವೇಟಿಂಗ್ ಥಿಯೇಟರ್ನಲ್ಲಿ 24ನೇ ತಾರೀಕು ಕೂತ್ಕೊಂಡು ಸಿನಿಮಾ ನೋಡೋದಕ್ಕೆ ನಿಮ್ಮೆಲ್ಲರ ಜೊತೆ ಮಾಧ್ಯಮದವ್ರ ಜೊತೆ ಆ್ಯಂಡ್ ನಮ್ಮ ಇಬ್ಬರು ಖಡಕ್ ವಿಲನ್ಸ್ ಕಾಕ್ರೋಚ್ ಅವರು ಆ್ಯಂಡ್ ಯಶ್ ಶೆಟ್ಟಿ ಅವರು ಸ್ಕ್ರೀನ್ ಮೇಲೆ ಸಖತ್ತಾಗಿ ಕಾಣಿಸ್ತಾರೆ ಇಬ್ಬರು ಸಖತ್ತಾಗಿ ಟಾರ್ಚರ್ ಕೂಡ ಕೊಟ್ಟಿದ್ದಾರೆ ನಮಗೆ ಸೊ ಅವ್ರ ಜೊತೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಬಿಕಾಸ್ ನನಗೆ ಅವ್ರ ಜೊತೆ ಕಡಿಮೆ ಇತ್ತು ಬಟ್ ಅವ್ರು ಇದ್ದಿದ್ದ ರೀತಿ ನಮ್ಮ ಜೊತೆ ಅವ್ರಿಗೆ ತುಂಬ ಕಷ್ಟ ಆಯಿತು ನಮ್ಮ ಜೊತೆ ಶೂಟ್ ಮಾಡೋದಕ್ಕೆ ಕಾಕ್ರೋಚ್ ಅವ್ರಿಗೆ ಅವರಿಷ್ಟು ಇನ್ನೋಸೆನ್ಸ್ ಅಂತ ನನಗೆ ಗೊತ್ತಿರಲಿಲ್ಲ ಬಿಕಾಸ್ ಅವ್ರ ಪಾತ್ರಗಳೆಲ್ಲ ಸ್ವಲ್ಪ ರಫ್ ಅಂಡ್ ಟಫ್ ಇರುತ್ತೆ ಹೆಣ್ಮಕ್ಳಿಗೆ ಹೆದರಿಸೋದೇ ಇರುತ್ತೆ ಹೊಡೆಯೋದೇ ಇರುತ್ತೆ ಬಟ್ ಅವ್ರ ಜೊತೆ ಶೂಟ್ ಮಾಡಬೇಕಾದ್ರೆ ಇಷ್ಟು ಇನ್ನೋಸೆನ್ಸ್ ಇದಾರ ಇವರು ಅಂತ ಅನ್ನಿಸ್ತು ತುಂಬ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಕೆಲಸ ಮಾಡಿ ಹಾಗೂ ಯಶ್ ಶೆಟ್ಟಿ ಅವ್ರ ಜೊತೆ ಆ್ಯಂಡ್ ಪ್ರತಿ ಕಾರ್ಯಕ್ರಮದಲ್ಲೂ ನಾವು ವಿಘ್ನಗಳೆಲ್ಲ ನಿವಾರಣೆ ಆಗಲಿ ಅಂತ ವಿನಾಯಕನಲ್ಲಿ ಬೇಡ್ಕೋತೀವಿ ನಾನು ಗೌಡಿ ವಿಚಾರಕ್ಕೆ ಬಂದರೆ ಪ್ರಾಬ್ಲಿ ಯಶ್ ಶೆಟ್ಟಿ ಅವ್ರು ನೆನಪಿಸ್ಕೊಳ್ಳದೆ ನಾನು ಶುರು ಮಾಡಬಾರ್ದು ಯಾಕೆಂದರೆ ನನ್ನ ಹೆಸರನ್ನ ರೆಫರ್ ಮಾಡಿದ್ದೆ ಸೂರಾ ಅವ್ರಿಗೆ ಯಶ್ ಶೆಟ್ಟಿ ಅವರು ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಇವಾಗಿನ್ನು ಜಾಯ್ನ್ ಆದರು ವೆಂಕಟ್ ಸರ್ ನಮ್ಮನ್ನು ತುಂಬ ತಿದ್ದಿ ತೀಡಿ ಸಹಿಸ್ಕೊಂಡು ಪ್ರೀತಿಯಿಂದ ಎಲ್ಲನೂ ಹೇಳ್ಕೊಟ್ಟಿದ್ದಾರೆ ಬಿಕಾಸ್ ಭಾಷೆ ನಮ್ಮ ನಾರ್ಮಲ್ ಕನ್ನಡ ಆಗಿರಲಿಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸೊ ಇಲ್ಲಿ ಇಷ್ಟು ನಾರ್ಮಲ್ ಕನ್ನಡ ಮಾತಾಡಿ ಸಡನ್ನಾಗಿ ಆ ಭಾಷೆ ಮಾತಾಡಬೇಕು ಅಂದರೆ ಸ್ಪೋರ್ಟ್ಗೆ ನಾನು ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ರುದ್ರೇಶ್ ಸರ್ ಆಗಿರ್ಬೋದು ಉಮೇಶ್ ಸರ್ ಆಗಿರ್ಬೋದು ನಾಗೇಶ್ ಸರ್ ಆಗಿರ್ಬೋದು ಎಲ್ರಿಗೂ ಥ್ಯಾಂಕ್ ಯು ಯು ಆರ್ ಆಲ್ವೇಸ್ ಬಿನ್ ಗ್ರೇಟ್ ಸಪೋರ್ಟ್ ಸರ್ ಪ್ರತಿ ದಿನ ಸೆಟ್ಟಲ್ಲಿ ರಘು ಸಿಂಗಮ್ ಸರ್ ಜೊತೆ ಅವ್ರು ಇಡೀ ತಂಡ ಇರ್ತಿತ್ತು ಪ್ರತಿ ದಿನ ಮಾನಿಟರ್ ಮಾಡ್ಕೋತಿದ್ರು ಪ್ರತಿ ದಿನ ಎಲ್ಲರೂ ಏನು ಮಾಡ್ತಿದ್ದೀವಿ ಎಲ್ಲರಿಗೂ ಹೇಗಿದ್ದಾರೆ ಸೇಫ್ಟಿ ಇದೆಯಾ ಅಂತ ಕೇಳ್ತಿದ್ರು ಬಿಕಾಸ್ ನಾವು ತುಂಬ ಫಾರೆಸ್ಟ್ ಅಲ್ಲಿ ಶೂಟ್ ಮಾಡಿದ್ವಿ ತುಂಬ ಸೇಫ್ಟಿ ಮೆಷರ್ಮೆಂಟ್ಸ್ ತಗೋಬೇಕಾಗಿತ್ತು ಹಾಗಾಗಿ ನಮ್ಮನ್ನ ತುಂಬ ತುಂಬ ಕೇರ್ಫುಲ್ ಆಗಿ ನೋಡ್ಕೊಂಡಿದ್ದಾರೆ ಥ್ಯಾಂಕ್ ಯು ನನ್ನ ಇಡೀ ಪ್ರೊಡಕ್ಷನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಿಟ್ಟಿ ಸರ್ ಥ್ಯಾಂಕ್ ಯು ಪ್ರತಿ ದಿನ ಮಾನಿಟರ್ ಮಾಡಿಕೊಂಡು ನಮ್ಮ ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿ ಇವತ್ತು ಬಂದಿದೆ ಎಲ್ಲರದನ್ನು ಅಂತಂದರೆ ಅದು ಮಾನಿಟರ್ ಮಾಡಿದ್ದು ಕಿಟ್ಟಿ ಸರ್ ತುಂಬ ಪೇಷಂಟ್ ಆಗಿ ಯಾವುದೇ ಸೀನ್ ಪರ್ಫಾರ್ಮ್ ಮಾಡಬೇಕಾದ್ರೂ ಇದು ನಿನ್ನ ಸೀನ್ ನೀನು ಪರ್ಫಾರ್ಮ್ ಮಾಡಬೇಕು ಅಂತ ರಿಮೈಂಡ್ ಮಾಡೋರು ಪ್ರತಿ ಸಲ ಸೊ ಅವರು ಎಷ್ಟು ಸೈಲೆಂಟ್ ಆಗಿ ಸಿನಿಮಾ ಹಿಂದೆ ನಿಂತಿದ್ದಾರೆ ಅಂತಂದರೆ ಅದು ತುಂಬ ದೊಡ್ಡದು ಗೊತ್ತಾಗದೇ ಇರೋ ರೀತಿಯಲ್ಲೇ ತುಂಬ ತುಂಬ ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ ಆ್ಯಂಡ್ ನಿಮ್ಮ ಚರ್ಚೆಗಳಲ್ಲಿ ನನಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನಿಮ್ಮ ಸಾಹಿತ್ಯ ಜ್ಞಾನನ ಸ್ವಲ್ಪ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಆ ಪರಿಚಯ ಜಾಸ್ತಿ ಜನಕ್ಕಾಗಲಿ ನಿಮ್ಮ ಆ ಸೈಡ್ ಆಫ್ ಕಿಟ್ಟಿ ಸರ್ ಪರಿಚಯ ಜಾಸ್ತಿ ಆಗಲಿ ಅಂತ ನಾನು ಕೇಳ್ಕೋತೀನಿ ಆ್ಯಂಡ್ ಶರಣ್ ಸರ್ ಥ್ಯಾಂಕ್ ಯು ಯು ಮೇಡ್ ಇಟ್ ಸೋ ಸ್ಪೆಷಲ್ ಇವತ್ತು ನಿಮ್ಮ ಪ್ರೆಸೆನ್ಸ್ ನಾನು ಗುರು ಶಿಷ್ಯರನ್ನ ಇದೇ ರೀತಿ ಕೂತ್ಕೊಂಡು ಶಿಳ್ಳೆ ಹೊಡ್ಕೊಂಡು ಎಂಜಾಯ್ ಮಾಡಿ ನೋಡಿದ್ದೆ ಸಿನಿಮಾನ ನಾನು ಸ್ಟೇಟ್ ಲೆವೆಲ್ ಅಥ್ಲೀಟ್ ಆ್ಯಂಡ್ ಖೋಖೋ ಕ್ಯಾಪ್ಟನ್ ಕೂಡ ಆಗಿದ್ದೆ ಸೊ ಇಟ್ಸ್ ಮೈ ಸ್ಪೋರ್ಟ್ಸ್ ಖೋಖೋ ಸೊ ತುಂಬ ತುಂಬ ಎಂಜಾಯ್ ಮಾಡಿದ್ದೆ ಸಕ್ಕತ್ತಾಗಿತ್ತು ಸಿನಿಮಾ ಥ್ಯಾಂಕ್ ಯು ಅಷ್ಟು ಬ್ಯೂಟಿಫುಲ್ ಸಿನಿಮಾನ ನಮಗೆ ಕೊಟ್ಟಿದ್ದಕ್ಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಯಾರನ್ನಾರು ಬಿಟ್ಟಿದ್ರೆ ಇಲ್ಲ ನಾವು ಟೀಸರಲ್ಲಿ ನೋಡಿ ಹಿಂಗೆ ಬ್ಲ್ಯಾಂಕ್ ಆಗಿ ಏನೂ ಮಾತಾಡಿರಲಿಲ್ಲ ಅವತ್ತು ಹಾಗೆ ಹೊಟ್ಟೋಗ್ಬಿಟ್ಟಿದ್ದೆ ಸೊ ಅದನ್ನು ಕಾಂಪನ್ಸೇಟ್ ಮಾಡ್ಕೋತಿದ್ದೀನಿ ಇವತ್ತು ಅಫ್ಕೋರ್ಸ್ ಇಷ್ಟು ಒಳ್ಳೆ ಕೆಲಸ ಮಾಡಿರಬೇಕಾದ್ರೆ ಇದು ನನ್ನ ಕರ್ತವ್ಯ ಆಗುತ್ತೆ ನನ್ನ ಇಡೀ ತಂಡವನ್ನು ಉದ್ದೇಶಿಸಿ ಮಾತಾಡೋದು ಅವರಿಗೆ ಥ್ಯಾಂಕ್ ಯು ಹೇಳೋದು ಖಂಡಿತವಾಗಿಯೂ ಅಲ್ಲ ಥ್ಯಾಂಕ್ ಯು ಸೋ ಮಚ್ ಖುಷಿ ಆಯ್ತಾ ಅಲ್ಲಿ ನೋಡಿ ಮಾತಾಡಿ ಹೇಳಿ ಖುಷಿ ಆಯ್ತಾ ಟೀಮಲ್ಲಿ ಯಾರು ನಿಮ್ಗೆ ಇಷ್ಟ ಯಾರೆಲ್ಲ ಹೇಳ್ಕೊಟ್ರು ನಿಮಗೆ ವೆಂಕಟೇಶ್ ಅಣ್ಣ ನಂಗೆ ಹೇಳ್ಕೊಟ್ರು ಹಂಗೆ ಸೂರಾಂಕಲ್ಲ ನಂಗೆ ಹೇಳ್ಕೊಟ್ರು ಎಲ್ಲ ಹೆಂಗ್ ಮಾಡ್ಬೇಕು ಅಂತ ಸೂರಾಂಕಲ್ ನಂಗೆ ತುಂಬಾ ಹೇಳ್ಕೊಟ್ರು ಹಂಗೆ ವೆಂಕಟೇಶ್ ಅಣ್ಣ ವೆಂಕಟೇಶ್ ಅಣ್ಣನ್ ಬಿಡಲ್ಲ ಓಕೆ ಯಾವ್ದಾದ್ರು ಡೈಲಾಗ್ ಇದೆಯಾ ನೆನಪಿದ್ಯಾ
ಓಕೆ ಆಲ್ ದಿ ಬೆಸ್ಟ್ ಆಯ್ತಾ ಯಾರು ಬಂದಿದ್ದಾರೆ ನಿಮ್ಮ ಜೊತೆ ಶೂಟಿಂಗ್ ಯಾರು ಬರ್ತಾ ಇದ್ರು ನಿಮ್ಮ ಜೊತೆ ಎಲ್ಲಿದ್ದಾರೆ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಟೈಮ್ ಪ್ರೆಸ್ ಮೀಟಿಂಗ್ ಎರಡು ಲೈನ್ ಕಲಿಸಿ ಬರಬೇಕು ಮನೇಲಿ ಅದನ್ನು ಹೇಳ್ಬೇಕು ತಾನೆ ಪರವಾಗಿಲ್ಲ ಥ್ಯಾಂಕ್ ಯು ಸೋ ಮಚ್ ಬೇಬಿ ಆಲ್ ದಿ ಬೆಸ್ಟ್ ಇಷ್ಟು ಜನಕ್ಕೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇವಾಗ ಮೇಲಿ ತೆರೆ ಮೇಲೆ ಮೇಲಿ ಕೆಲವಿಷ್ಟು ಜನಕ್ಕೆ ಮೇಲಿ ತೆರೆ ಮೇಲೆ ನೋಡಿ ಕ್ಯಾಮ್ರಾ ಮನೆ ಮಾತಾಡಕ್ಕೆ ಹೋಗಂಗಿಲ್ಲ ಇಲ್ಲಿ ಕೋ ಡೈರೆಕ್ಟರ್ ಇದಾರೆ ನಮ್ಮವರು ಇಲ್ಲ ಮೇಲಿ ಕೆಲವರಿಗೆ ಹೇಳಲೇಬೇಕು ಮೇಲಿ ಇಷ್ಟು ಗ್ರ್ಯಾಂಡ್ ಆಗಿ ಇಷ್ಟು ಚೆನ್ನಾಗಿ ಕಾಣ್ತಿದೆ ಅಂದ್ರೆ ಹಿಂದೆ ತುಂಬಾ ತುಂಬಾ ಜನಗಳ ಟೆಕ್ನಿಷಿಯನ್ಸ್ ವರ್ಕ್ ಇದೆ ಐ ತಿಂಕ್ ನಮ್ಮ ಸಿನಿ ತಂಡ ತುಂಬಾ ಲೈಕ್ ಲೈಟ್ ಆಫೀಸರ್ಸ್ ಇಂದ ಹಿಡಿದು ಕ್ಯಾಮ್ರಾ ಅಸಿಸ್ಟೆಂಟ್ಸ್ ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆರ್ಟಿಸ್ಟ್ ತುಂಬಾ ತುಂಬಾನೇ ಜನ ಡೇ ಅಂಡ್ ನೈಟ್ ಇಲ್ದಂಗ್ ವರ್ಕ್ ಮಾಡಿದ್ದಾರೆ ಆಫ್ ಸ್ಕ್ರೀನ್ ಅಲ್ಲಿ ಮಾಡಿರೋ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಕಿಟ್ಟಿ ಸರ್ ಮಾತಾಡಬೇಡ ಅಂತಂದ್ರೆ ಇಲ್ಲಿಗೆ ನೆನೆಸಿದ್ದೀನಿ ಅವ್ರ ಥ್ಯಾಂಕ್ಸ್ ನಾನು ಬಿಟ್ಟಿದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರಿಗೂ ಇಲ್ಲಿ ಬಂದ ಎಲ್ಲ ಗಣ್ಯಾಪತಿಗಳಿಗೂ ನಮಸ್ಕಾರ ಏನ್ ಖುಷಿ ಅಂದ್ರೆ ಫಸ್ಟ್ ನಮ್ಗೆ ಶರಣ್ ಸರ್ ಬಂದಿದ್ದೆ ದೊಡ್ಡ ಖುಷಿ ಸೀರಿಯಸ್ಲಿ ಸರ್ ತುಂಬಾ ಖುಷಿ ಆಯ್ತು ಶರಣ್ ಸರ್ ಬಂದಿತ್ತು ಆಮೇಲೆ ಇದೇ ತಿಂಗಳು ಈಗ ಡೈರೆಕ್ಟರ್ಸ್ ಎಲ್ಲ ಜಾಸ್ತಿ ಮಾತಾಡಬಾರ್ದು ಆಫ್ಟರ್ ರಿಲೀಸ್ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಈಗ ಮಾತಾಡಕ್ ಏನ್ ಕಂಟೆಂಟ್ ಇಲ್ಲ ಎಲ್ಲ ಜನಗಳು ಸಿನಿಮಾ ನೋಡ್ಲಿ ಫಸ್ಟ್ ಆಮೇಲೆ ನಾವು ಮಾತಾಡಿದ್ರೆ ಅದು ವ್ಯಾಲ್ಯೂಬಲ್ ಆಗಿರುತ್ತೆ ಫಸ್ಟ್ ಸಿನಿಮಾ ನೋಡಾದ್ಮೇಲೆ ನಾನು ಮಾತಾಡ್ತೀನಿ ಅಂತಿದ್ದೀನಿ ಇಲ್ಲ ಇಲ್ಲ ಅದು ಏನು ಕಿಟ್ಟಪ್ಪ ಅವ್ರದ್ದು ಧೈರ್ಯನೇ ನಮ್ಗೆ ಬಂದಿದೆ ಇವಾಗ ಈಗ ಏನಂತಂದ್ರೆ ಕಿಟ್ಟಪ್ಪ ಅವರು ನೋಡಕ್ ಆ ತರ ಇದ್ದಾರೆ ಆಕ್ಚುಲಿ ಅವ್ರನ್ನ ಯೂಸ್ ಮಾಡ್ಕೊಂಡ್ರೆ ಬೇರೆ ಲೆವೆಲ್ಲೇ ಇರ್ತಾರೆ ಅವರು ಸಿನಿಮಾಗೆ ಸೀರಿಯಸ್ಲಿ ನಾನು ಹೇಳ್ತಿದ್ದೀನಿ ನಿನ್ನದು ಕಿಟ್ಟಪ್ಪ ಅವ್ರು ಏನಂತ ಇನ್ನವರೆಗೂ ತುಂಬಾ ಜನಕ್ಕೆ ಗೊತ್ತಿಲ್ಲ ಅದು ಗೊತ್ತಾದ್ರೆ ನೆಕ್ಸ್ಟ್ ಲೆವೆಲ್ ಸಿನಿಮಾಗಳು ಬರುತ್ತೆ ಸೀರಿಯಸ್ಲಿ ನಾನಂತೂ ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ ಅವ್ರಿಗೆ ನೆಕ್ಸ್ಟ್ ಸಿನಿಮಾ ಅದು ಯಾವಾಗ ಅಂತ ಹೇಳ್ತೀವಿ ಆಮೇಲೆ ಅವ್ರ ಪರ್ಸನ್ ಹೆಂಗೆ ಅಂತಂದ್ರೆ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ದಿ ಬೆಸ್ಟ್ ಇಲ್ಲ ಅಂತಂದ್ರೆ ಅವ್ರ ದೂರದಿಂದಾನೆ ಅಲ್ಲಿಂದಂಗೆ ಹೋಗ್ಬಿಡ್ತೀರ ಆತರ ಅವ್ರ ಪರ್ಸನ್ ಅವ್ರ ಬಗ್ಗೆ ತಿಳ್ಕೊಳಕ್ ತುಂಬಾ ಇದೆ ನಾನು ಒಂದ್ ಎರಡು ವರ್ಷದಿಂದ ಎಷ್ಟಾಗತ್ತಷ್ಟು ಮ್ಯಾಕ್ಸಿಮಮ್ ತಿಳ್ಕೊಂಡಿದ್ದೀನಿ ಆಮೇಲೆ ನಮ್ಮ ಸಿನಿಮಾಗೆ ಆಕ್ಚುಲಿ ಎಲ್ಲರೂ ಹೀರೋಗಳೇ ಏನಂತಂದ್ರೆ ಇನ್ನೊಬ್ರು ಹೀರೋ ಅಂದ್ರೆ ರಘು ಸಿಂಗಮ್ ಅವರು ನಮ್ಗೆ ಆಕ್ಚುಲಿ ಮೇನ್ ಹೀರೋ ಯಾವ ರೇಂಜ್ ಅಲ್ಲಿ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಅವರು ನನ್ ಸಿನಿಮಾಗೆ ನನ್ಗಿನ್ನ 100 ಪಟ್ಟು ಇಂಟ್ರೆಸ್ಟ್ ಅವ್ರಿಗೆ ಸಿನಿಮಾ ಅಂದ್ರೆ ಆ ದಿನ ಒಂದ್ ಸಿನಿಮಾ ನೋಡಿದ್ರೆ ಮಲಗಲ್ಲ ಅವರು ಅಷ್ಟೊಂದು ಹುಚ್ಚ ಅವ್ರಿಗೆ ಸಿನಿಮಾ ಅಂದ್ರೆ ಸೊ ಇದು ಒಂದ್ ಸಿನಿಮಾ ಅಲ್ಲ ಮಾಡ್ತಾನೆ ಇರ್ತಾರೆ ಕಂಟಿನ್ಯೂ ಆಗಿ ಸಿನಿಮಾನ ದೇವರು ಆ ಶಕ್ತಿ ಕೊಡ್ಲಿ ಅವ್ರಿಗೆ ಆಮೇಲೆ ಇಲ್ಲಿ ನೆಕ್ಸ್ಟ್ ಪಾವನಾ ಮೇಡಮ್ ಇವ್ರು ಎಲ್ಲರೂ ಏನಂತಂದ್ರೆ ನನ್ಗೆ ಯಾವ ರೇಂಜ್ ಅಲ್ಲಿ ಸಪೋರ್ಟ್ ಮಾಡಿದ್ರು ಅಂದ್ರೆ ಈ ಸಿನಿಮಾಗೆ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳೇ ನಮ್ಗೆ ರಂಗಾಂಡ್ರ ಗು ಸರ್ ಶರತ್ ಸರ್ ಕಾಕ್ರೋ ಸುದಿ ಅವರು ಯಶ್ ಶೆಟ್ಟಿ ಅವರು ಆಮೇಲೆ ಪವನ ಮೇಡಮ್ ನಮ್ಮನ ದಾವಣಗೆರೆ ಹುಡುಗಿ ಇದು ಸಖತ್ ಹುಡುಗಿ ಇದೆ ಯಾರು ಮಾತಾಡ್ತಿಲ್ಲ ಅಷ್ಟೇ ಆಮೇಲೆ ನೆಕ್ಸ್ಟ್ ಗೋವಿಂದೇಗೌಡ ಆಮೇಲೆ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಮುರುಡಯ್ಯ ಅವರು ಇವರೆಲ್ಲರೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ಸಿನಿಮಾಗೆ ಫಸ್ಟ್ ನಿರ್ದೇಶನಕ್ಕೆ ಇಷ್ಟೆಲ್ಲ ಆರ್ಟಿಸ್ಟ್ಗಳು ಸಿಕ್ಕಿದ್ದು ನನ್ನ ಪುಣ್ಯ ನೆಕ್ಸ್ಟ್ ಅಷ್ಟೇ ಟ್ರೈಲರ್ ನೋಡಿದ್ದೀರಲ್ಲ ಇನ್ನೇನು ನೀವೇ ಸಿನಿಮಾನ ಪ್ರಮೋಷನ್ ಮಾಡಬೇಕು ಟ್ರೈಲರ್ ಹೇಗಿದೆ ಅಂತ ಸೋಷಿಯಲ್ ಮೀಡಿಯಾನೆಲ್ಲ ಶೇರ್ ಮಾಡಿ ದಯವಿಟ್ಟು 24ಕ್ಕೆ ಕರ್ನಾಟಕ ರಾಜ್ಯದಂತ ರಿಲೀಸ್ ಆಗ್ತಿದೆ ಎಲ್ಲರೂ ಬಂದು ಸಿನಿಮಾ ನೋಡಿ ಆಮೇಲೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೆಲ್ಲ 10 ಜನ ಇಲ್ಲ 3 ಜನ ಇದ್ದಿದ್ದು ನಾವು ವೆಂಕಟೇಶ್ ಆಮೇಲೆ ಶ್ರೀಕಾಂತ್ ಆಮೇಲೆ ಉದಯ್ ಅಂತ ಪುನೀತ್ ಬ್ರೋ ಅವ್ರು ಬಂದಿರಲ್ಲ ಇಷ್ಟೇ ಜನ ಕಿಶನ್ ಅವರು ಇದಿಷ್ಟೇ ಜನ ಅದರಲ್ಲಿ ಸ್ವಲ್ಪ ಜನ ಸಿನಿಮಾ ಗೊತ್ತು ಸ್ವಲ್ಪ ಜನ ಸಿನಿಮಾ ಗೊತ್ತಿಲ್ಲ ಸ್ಟಾರ್ಟಿಂಗ್ ಕೆಟ್ಟಿ ಸರ್ ನಮ್ಮೇಲೆ ಫುಲ್ ಡೌಟ್ ಇವ್ರು ಏನು ಸಿನಿಮಾ ಮಾಡ್ತಾರಾ ಅಂತ ಆ ಥರ ಇತ್ತು ಹೋಗ್ತಾ ಅವ್ರಿಗೆ ಏನು ಗೊತ್ತಾಯ್ತಾ ಗೊತ್ತಿಲ್ಲ ಅವರು ಏನು ಮಾತಾಡಲಿಲ್ಲ ರಿಲೀಸ್ ಆದ್ಮೇಲೆ ನೋಡ್ತೀನಿ ಬಿಡು ಅಂತ ಹೇಳಿದರು ಈಗ ತುಂಬ ಹ್ಯಾಪಿ ಇದ್ದಾರೆ ಅದೇ ನನ್ಗೆ ಸಖತ್ ಖುಷಿ ಇಲ್ಲಾಂದ್ರೆ ಹೀರೋಗಳನ್ನ ಇಲ್ಲಿವರೆಗೂ ಕರ್ಕೊಂಡ್ಬರಕ್ಕೆ ಆಗಲ್ಲ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಬರ್ತಾರೆ ಏನೋ ಬರಬೇಕು ಅಂತ ಬರ್ತಾರೆ ಅಷ್ಟೇ ಎಲ್ಲ ತುಂಬ ಖುಷಿ ಇದೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಂದು ಮೇಲೆ ಬಂದ್ಬಿಡ್ಲಿ ಉದಯ್ ಬರ ಶ್ರೀಕಾಂತ್ ರೀಚ್ ಮಾಡ್ಬೋದು ಅಂತ
ಅಷ್ಟ ಕಷ್ಟ ಕಷ್ಟ ಇದೆ ತುಂಬಾ ಅಷ್ಟು ಈಸಿ ಇಲ್ಲ ಒಬ್ಬ ಹೀರೋನ ರೀಚ್ ಮಾಡಿ ಸಿನಿಮಾ ಮಾಡೋದು ತುಂಬಾ ಕಷ್ಟ ಇದೆ ಸೊ ಒಂದು ಸಿನಿಮಾ ಆದ್ಮೇಲೆ ಸ್ವಲ್ಪ ಈಸಿ ಆಗ್ಬೋದು ಸೊ ಅದಕ್ಕೆ ಒಂದು ಸಿನಿಮಾ ಮಾಡ್ಕೊಂಡಿದ್ವಿ ಎಲ್ಲರ ಜೊತೆ ಕೆಲಸ ಮಾಡಕ್ಕೆ ಇಷ್ಟ ನನಗೆ ಸೆಲೆಕ್ಟ್ ಸರ್ಗೂ ನೆಕ್ಸ್ಟ್ ಸಿನಿಮಾ ಮಾಡೋಕೆ ನಂಗೆ ತುಂಬಾ ಆಸೆ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಈಗ ಒಂದು ಕಾತರದ ಕ್ಷಣ ಒಂದು ರಿವೀಲ್ ಆಯಿತು ಒಂದು ಟ್ರೈಲರ್ ಹೀಗಿರ್ಬೇಕಪ್ಪ ಟ್ರೈಲರ್ ಅನ್ನೋ ಎಲ್ರಿಗೂ ಖುಷಿಯಾಗಿದೆ ಅಂತ ಭಾವಿಸ್ತೀನಿ ಎಲ್ಲ ಖುಷಿಯಾಗಿದ್ರೆ ಒಂದು ಸೌಂಡ್ ಮಾಡಿ ಎಲ್ಲರ ಪ್ರಯತ್ನ ಉದಯ್ ಕಿಶನ್ ರುದ್ರೇಶ್ ಸಂದೀಪ್ ಸೂರ ಸುದಿ ಶರಣ್ ಅವರ ಆಶೀರ್ವಾದ ನಮನ ಪಾವನ ರಘು ಶಶಾಂಕ್ ಯಶ್ ಉಮೇಶ ನಿನ್ನೆ ಮಾತಾಡ್ತಾ ಇದ್ದೆ ನಾನು ಶ್ರೀಕಾಂತ ಮರಡಯ್ಯ ಹರ್ಷತ್ ಪ್ರತಿಯೊಬ್ಬರು ತುಂಬಾ ಪ್ರೀತಿಯಿಂದ ಈ ಸಿನಿಮಾ ಮಾಡಿದ್ದಾರೆ ಗೌಳಿ ಎಲ್ಲರೂ ಗೌಳಿಗಳ ತರ ಅದರಲ್ಲಿ ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರೀತಿಯಿಂದ ತುಂಬಾ ಡಿವೈನ್ ಫೀಲಿಂಗ್ ಅಲ್ಲಿ ಸಿನಿಮಾ ಮಾಡಿದ್ದಾರೆ ಅದರ ನಂತರದ ದಿನಗಳಲ್ಲಿ ನಾವು ಶೋ ಚಿತ್ರೀಕರಣ ಮಾಡುವಾಗ ನಾವೆಲ್ಲ ಇದ್ವಿ ಚಿತ್ರೀಕರಣ ನಂತರನೂ ಅದ್ರ ಜೊತೆಗೆ ಬದುಕಿದ್ದಾರೆ ಸಂದೀಪ್ ಆಗ್ಬೋದು ರಘು ಸೂರ ಉಮೇಶ್ ಇವರೆಲ್ಲ ಚಿತ್ರೀಕರಣ ನಂತರದ ದಿನಗಳು ಬೇರೆ ಬೇರೆ ಕೆಲಸಗಳಲ್ಲಿ ಎಷ್ಟು ಕೆಲಸಗಳಿರುತ್ತೆ ಅಂದ್ರೆ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನಾನು ಮನೆಯಲ್ಲಿ ಎರಡು ಸಿನಿಮಾ ಪ್ರೊಡಕ್ಷನ್ ಮಾಡಿದ್ರು ಕೂಡ ನನಗೆ ಯಾವ ಟೆಕ್ನಿಕಲ್ ಇದಕ್ಕೂ ನಾನು ಹೋಗಿರಲಿಲ್ಲ ಗೊತ್ತಿರಲಿಲ್ಲ ನನಗೆ ಈ ಸಿನಿಮಾದ ಮೂಲಕ ನಾನೊಂದು ಹೊಸ ಪ್ರಪಂಚ ನೋಡಿದ್ದೀನಿ ಸಿನಿಮಾ ಬಿಡುಗಡೆ ಕೂಡ ನಾನು ಆ ಎರಡು ಸಿನಿಮಾಗಳು ಬಿಡುಗಡೆ ಮಾಡಿದಾಗ ಅದರ ಹಿಂದಿನ ಚಟುವಟಿಕೆಗಳು ಹೆಂಗೆ ನಡೆಯುತ್ತೆ ವ್ಯವಹಾರ ಹೆಂಗೆ ನಡೆಯುತ್ತೆ ಅಂತ ನನಗೆ ಏನೂ ಗೊತ್ತಿರಲಿಲ್ಲ ಈ ಸಿನಿಮಾದಿಂದ ಅದು ಕೂಡ ಗೊತ್ತಾಗ್ತಾ ಇದೆ ತಿಳ್ಕೊಬೇಕು ಒಬ್ಬ ಆಕ್ಟ್ ಮಾಡ್ಬಿಟ್ಟು ಮನೆ ಹೊಡೋಗ್ತೀವಿ ನಾವು ಅದರ ನಂತರದ ಶ್ರಮ ಎಷ್ಟಿರುತ್ತೆ ಏನೇನು ಕೆಲಸಗಳಿರುತ್ತೆ ಅದೆಲ್ಲ ತಿಳ್ಕೊಳ್ಳೇಬೇಕು ತಿಳ್ಕೊಂಡಿದ್ದೀನಿ ಥ್ಯಾಂಕ್ಸ್ ಟು ರಘು ರಘು ಈ ಸಿನಿಮಾನ ಟ್ರಾವೆಲ್ನ ನನ್ನ ಕತೆ ಹೇಳಕ್ ಬಂದ ಮೊದಲನೇ ದಿನದಿಂದ ಹಿಡಿದು ಈಗ 24 ಮುಗಿಯಲ್ಲ ಅವನ ಕೆಲಸ ಇನ್ನೂ ಸಿನಿಮಾ ಥಿಯೇಟ್ರಿಂದ OTTಗೆ ಬಂದ ಎಲ್ಲ ಏನೇನೇನೆಲ್ಲ ಆಟ ನಡೆಯುತ್ತೋ ಅದೆಲ್ಲನೂ ಅವನ ಜವಾಬ್ದಾರಿನೇ ಅವನೇ ನೋಡ್ಕೋಬೇಕು ನಾವು ರಿಲೀಸ್ ಮಾಡಿದ್ಮೇಲೆ ನಮ್ಮ ಕೆಲಸ ಮುಗೀತು ಡೈರೆಕ್ಟರ್ದು ಒಂದು 10 ದಿನ 15 ದಿನ ಅಂದ್ರೆ ಅವನ ಕೆಲಸ ಮುಗೀತು ಕ್ಯಾಮ್ರಾಮನ್ ಇನ್ನೊಂದು ಕೂಡ ಹೋಗ್ತಾರೆ ಬಟ್ ಸಿನಿಮಾ ಶುರುವಿಂದ ಸಿನಿಮಾದ ಕೊನೆವರೆಗೂ ನಿಂದೇ ಜವಾಬ್ದಾರಿ ಅಷ್ಟು ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾನೆ ಸೂರ ಆ ವಿಷಯ ಹೇಳಿದಾಗ ನನಗೇನು ಜುಮ್ ಅನಿಸಿತ್ತು ಒಂದು ಎಲಿಮೆಂಟ್ ಯಾವುದೇ ಕಥೆಯನ್ನು ಕೇಳಿದಾಗ ನಮಗೆ ಒಬ್ಬ ಕಲಾವಿದನಿಗೆ ಅವ್ರದ್ದೊಂದು ಇಮ್ಯಾಜಿನೇಷನ್ ಇರುತ್ತೆ ನನ್ನ ಇಮ್ಯಾಜಿನೇಷನ್ನ 100 ಪಟ್ಟು ಮಾಡಿ ನೀನು ಈ ಸಿನಿಮಾ ನನಗೆ ತೋರಿಸಿದ್ಯಾ ಥ್ಯಾಂಕ್ ಯು ವೆರಿ ಮಚ್ ಬಂದರು ಸರ್ಪ್ರೈಸ್ ಆಗಿ ಬಂದರು ಆಶೀರ್ವಾದ ಕೊಟ್ಟರು ಸಿಕ್ಕಾಪಟ್ಟೆ ಹೊಗಳ್ಬಿಟ್ರು ನಂದು ಅವ್ರದ್ದು ಆದರೂ ಒಂದು ಬ್ಯಾಲೆನ್ಸ್ ಇದೆ ಇರಲಿ ಶರಣ್ ತುಂಬಾ ಆತ್ಮೀಯರು ನಾವು ಹೆಚ್ಚು ಕಡಿಮೆ ಒಂದು 7-8 ಸಿನಿಮಾ ಜೊತೆಲಿ ಕೆಲಸ ಮಾಡಿದ್ದೀವಿ ಅವ್ರ ಆತ್ಮೀಯತೆ ದೊಡ್ಡದು ಅವ್ರ ಸಂಗೀತ ಜ್ಞಾನ ದೊಡ್ಡದು ಅವ್ರಿಗೆ ಕಥೆಗಳು ಕೇಳಬೇಕಾದ್ರೆ ಅವ್ರು ಕೇಳೋ ರೀತಿ ತುಂಬ ಚೆನ್ನಾಗಿರುತ್ತೆ ಅವ್ರ ಜಡ್ಜ್ಮೆಂಟ್ಸ್ ತುಂಬ ಚೆನ್ನಾಗಿರುತ್ತೆ ಅವರು ಪ್ರೊಡಕ್ಷನ್ ಮಾಡಿದ್ದಾರೆ ಅವ್ರದ್ದು ನಮಗೆ ಗೈಡ್ಲೈನ್ಸ್ ಇರಬೇಕು ರಿಲೀಸ್ ಆದ್ಮೇಲೆ ಏನೇನೇನೇನು ಕೆಲಸಗಳಾಗುತ್ತೆ ಅಂತ ಶರಣ್ ಅವ್ರಿಗೆ ತುಂಬ ಧನ್ಯವಾದಗಳು ಎಲ್ಲ ಆತ್ಮೀಯರಿಗೂ ಸಿನಿಮಾ ಕೆಲಸ ಮಾಡಿದ ಎಲ್ಲ ಆತ್ಮೀಯರು ಮರಡಯ್ಯವರು ಬಂದವರೇ ಅವರು ಕೂಡ ತುಂಬ ಒಳ್ಳೆ ಪಾತ್ರ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯೂಸಿಕ್ ಬರಲಿ ಪ್ಲೀಸ್ ಇದ್ರೆ ಮ್ಯೂಸಿಕ್ ಪ್ಲೀಸ್ ಕಿಟ್ಟಿ ಸರ್ ಚಿತ್ರದಲ್ಲಿ ನೀವು ಕೂಡ ನಿಮ್ ಜೊತೆನೆ ಇದ್ದಂತಹ ಕೊಡಲಿ ಇದು ಆ ಭಾಷಾ ಶೈಲಿ ಅಂದ್ರೆ ಗೌಳಿ ಸಮುದಾಯದ ಭಾಷಾ ಶೈಲಿಯನ್ನ ನೀವು ಈ ಸಿನಿಮಾದಲ್ಲಿ ಅದೇ ರೀತಿಯಲ್ಲಿ ಹೇಳಿದ್ದೀರಾ ನಮ್ಮ ಆಸೆ ನಿಮ್ಮ ಸಾಥಿ ಬಂದಾಯ್ತು ಒಂದು ಡೈಲಾಗ್ ಕೂಡ ಬರಬೇಕು ಅಂತ ಹೇಳಿ ಪ್ಲೀಸ್ ನಾನಾಯ್ತು ನನ್ನ ಬದುಕಾಯ್ತು ಅಂತ ಬದುಕಿದ್ದೊಂದು ಬಾಳಕ್ಕೆ ಬೆಂಕಿ ಇಡ್ತೀರಾ ಸುಟ್ಟು ಹೋಗೋನಲ್ಲ ನಾನು ಸುಡನ್ರು ಸುಳು ಮಕ್ಕಳ ವೆರಿ ನೈಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು
ಎಲ್ಲರ ಬೆಂಬಲ ಸಿನಿಮಾಗಿರಲಿ, ಎಲ್ಲರ ಆಶೀರ್ವಾದ ಸಿನಿಮಾಗಿರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ನಮ್ಮ ಗೌಳಿ ಸಿನಿಮಾ ತಂಡಕ್ಕೆ ಶುಭ ಹಾರೈಸೋದಕ್ಕೆ ಪ್ರೀತಿಯ ಪತ್ರಕರ್ತರು, ಅದೇ ರೀತಿಯಾಗಿ ಸಿನಿಮಾ ಬಗ್ಗೆ ಅತೀವ ಕಾಳಜಿಯನ್ನು ಹೊಂದಿರುವಂತಹ ಚಕ್ರವರ್ತಿ ಚಂದ್ರಚೂಡ್ ಸರ್ ಇದ್ದಾರೆ. ಸರ್, ದಯವಿಟ್ಟು ನಮ್ಮನ್ನ ಜಾಯಿನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಶಶಿಧರ್ ಸರ್, ಶಶಿಧರ್ ಸರ್ ನಿಮ್ಮ ಅನಿಸಿಕೆಯನ್ನ ಹೇಳಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ತೆ. ಸಿನಿಮಾ ಟ್ರೈಲರ್ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಪ್ರತಿದಿನ ನಾನು, ರಘು ಸರ್, ನಾಗೇಶಣ್ಣ ಎಲ್ಲ ಒಟ್ಟಿಗೆ ಪ್ರತಿದಿನ ಸಿಗ್ತೀವಿ. ಪ್ರತಿದಿನ ಏನಂತಂದ್ರೆ ಬೆಳಗ್ಗೆ ಪ್ರತಿದಿನ ಮೀಟ್ ಮಾಡಿ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಈ ಸಿನಿಮಾ ಹೆಂಗ್ ಮಾಡೋದು, ಏನ್ ಮಾಡೋದು, ಯಾವ್ಯಾವ ಸಿನಿಮಾ ಮಾಡಿದ್ರೆ ಹೆಂಗ್ ಹೋಗುತ್ತೆ. ಈಗ ನಾನು ಶುಗರ್ಲೆಸ್ ಆಯ್ತು, ನಮ್ಮ ವೀರಂ ಜೊತೆ, ವೀರಂ ಸಿನಿಮಾದಲ್ಲೂ ಕೂಡ ರಘು ಸರ್ ಕೈ ಜೋಡಿಸಿದ್ದಾರೆ ನನ್ನ ಜೊತೆ. ಕಿಟ್ಟಣ್ಣ ನಮ್ಮ ವೀರಂ ಸಿನಿಮಾದಲ್ಲಿ ಕಿಟ್ಟಣ್ಣನೂ ಮಾಡಿದ್ದಾರೆ. ಸೊ ಒಂದು ಟೀಮು ಎಲ್ಲರೂ. ಈಗ ಸುದ್ದಿ ಅವ್ರ ಜೊತೆ ನಾನು ಫಸ್ಟ್ ಸಿನಿಮಾ ಆರ್ಟಿಸ್ಟ್ ಆಗಿ ಬಂದು ಈಗ ಒಂದು ಮೂರು ಸಿನಿಮಾ ಪ್ರೊಡ್ಯೂಸರು, ಡೈರೆಕ್ಟರ್ ಆಗಿದ್ದೀನಿ. ಸಿನಿಮಾ ಒಂದು ಗೌಳಿ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ತುಂಬ ಒಳ್ಳೆ ಸಿನಿಮಾ, ತುಂಬ ಒಳ್ಳೆ ಮೇಕಿಂಗು, ರಿಚ್ ಮೇಕಿಂಗು. ಕಿಟ್ಟಣ್ಣನ ಆ ಥರ ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಒಳ್ಳೆ ಪ್ರೆಸೆಂಟೇಷನ್ ಇದೆ, ಬ್ಯೂಟಿಫುಲ್ ಆಗಿ ಬಂದಿದೆ ಸಿನಿಮಾ. ಕನ್ನಡಕ್ಕೆ ಒಂದು ತುಂಬ ಒಳ್ಳೆ ದೊಡ್ಡ ಸಿನಿಮಾ ಆಗುತ್ತೆ ಅಂತ ನಾನು ಇವತ್ತು ಇಲ್ಲಿ ಕಡಾಖಂಡಿತವಾಗಿ ಹೇಳ್ತೀನಿ. ತುಂಬ ದೊಡ್ಡ ಸಿನಿಮಾ ಆಗುತ್ತೆ. ನಾವು ಏನು ಇತ್ತೀಚೆಗೆ ತೆರೆ ಕಂಡಂತ ಕಾಂತಾರ ಆಗಿರ್ಬೋದು, ತುಂಬ ದೊಡ್ಡ ಹಿಟ್ ಸಿನಿಮಾ ಆಗೇ ಆಗುತ್ತೆ, ಗ್ಯಾರಂಟಿ. ಎಲ್ಲರೂ ಬಂದು ಮಿಸ್ ಮಾಡದೆ ಈ